ನಮ್ಮ ಮಕ್ಕಳು ಅನುಭವಿಸ್ತಾ ಇರೋದಂತ ನಿಮ್ ಕಳ್ಸೋದು. ಇಂಥ ನೀವು ಅವಕಾಶ ಕಳ್ಕೊಂಡ್ರೆ ನಾನು ಏನೇನೋ ಮಾಡಿ ನನ್ ಕನ್ನಡ ಕಲಿಬೇಕು, ನಾನು ಇದ್ಬೇಕಾದ್ರೆ ಆಗಲ್ಲ. ಅದು ಆ ವಯಸ್ಸು ದೇವ್ರು ಏನ್ ಮಾಡ್ತಾನೆ, ಆ ತಲೆ ಅವಾಗ ಕೊಡೋದು ಚಿಕ್ಕ ವಯಸ್ಸಲ್ಲೇ ಕೊಡೋದು. ಒಂದು ಆಗ ಆ ದಾಟ್ಬಿಟ್ಟು ಏನಾಗ್ತದೆ, ನೀವು ಏನ್ ಮಾಡಿದ್ರು ಅದು ಹೋಗೋಕೆ ಸಾಧ್ಯ ಆಗಲ್ಲ. ನಿಮ್ಮನ್ನು ದಯ ಮಾಡಿ ಮನವಿ ಮಾಡ್ಕೊಳ್ಳೋರು, ನಿಮ್ ತಂದೆ ತಾಯಿ ಕೋಸ, ಆಮೇಲೆ ನೀವೆಲ್ಲ ಈ ದೇಶದ ಭವಿಷ್ಯ. ನೀವು ಯಾರೇನಾಗ್ತಾರೆ ಅಂತ ಗೊತ್ತಿಲ್ಲ. ನೀವು ತಿಳ್ಕೊಂಡಿರ್ಬೋದು, ಅಯ್ಯೋ ನಾವು ಹೋಗಿ ಏನ್ ಮಾಡ್ಕೋಬೇಕು, ಮಾಡ್ಬೇಕಪ್ಪ, ನಮ್ಮಪ್ಪ ಅವರಿಂದ ಕೂಲಿ ಕೆಲಸ ಮಾಡೋರು, ನಮ್ಮಪ್ಪ ಡ್ರೈವರ್ ಅಂತ. ದೇವರು ಯಾರು ಹಣೆ ಬರ ಏನ್ ಬರ್ದೋನು ಗೊತ್ತಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮಾಜಿ ನಮ್ಮ ನಾಯಕರವ್ರು ಯಾವತ್ತೂ ನನ್ ಮರೆಯಂಗಿಲ್ಲ. ನಾನು ನಮ್ಮ ದೇವೇಗೌಡರು ಸಾಯುವವರೆಗೂ ನಾನು ಯಾವ ಪಕ್ಷದವ್ರು ಹೋದ್ರು ಅವ್ರು ನಮ್ಮ ನಾಯಕರೇ. 2005 ಇವತ್ತು ನಾನು MLA ಆಗ್ಬೇಕಾದ್ರೆ ಮೂಲ ಕಾರಣ ನಮ್ಮ ದೇವರು ಅಲ್ಲ, ಆದ್ಮೇಲೆ ನಮ್ಮ ದೇವೇಗೌಡರೇ. ಏನಕ್ಕಂದ್ರೆ ಅವ್ರು ನಮ್ಮ ಎಲೆಕ್ಷನ್ ಅಲ್ಲಿ ಬಂದು ಹಗಲು ರಾತ್ರಿ ಏನು ದುಡ್ಡಿಲ್ಲ. ನಾನು ಇವತ್ತು ನಾನು ಮರೆಯಲ್ಲ. ಅಕ್ಕನ ಜ್ಞಾಪನ ಇದೆ, ಆ ಸುಧಾಮ್ ನಗರ್ ಸ್ಲಮ್ ಅಂತ ಇದೆ, VS ಗಾರ್ಡನ್ ಅಂತ ಇದೆ, ನಾನು ಸ್ವಾಮಿ ಗಾರ್ಡನ್ ಅಲ್ಲಿ. ಅವ್ರ ಸ್ವಂತ ಎಲೆಕ್ಷನ್ ಅಲ್ಲಿ ಯಾವತ್ತೂ ಅವರು ಅಷ್ಟು ತಿರುಗಾಡಿಲ್ಲ. ಅವ್ರ ಮಕ್ಕಳು ಎಲೆಕ್ಷನ್ ಅಲ್ಲಿ ತಿರುಗಾಡಿಲ್ಲ. ನನ್ನ ಎಲೆಕ್ಷನ್ ಅಲ್ಲಿ ಮನೆ ಮನೆ ತಿರುಗಿ ದಲಿತ ನಾರಾಯಣ ಅಂತ ಕಾರ್ಯಕ್ರಮ ಮಾಡಿ ಮನೆ ಮನೆ ಬೀದಿ ಬೀದಿಗೆ ಒಂದು 20 ಗಂಟೆ ಆ ದುಡಿಮೆನ ಮಾಡಿದಾರಲ್ಲ, ಅಲ್ಲೆಲ್ಲಿದ್ರು ನನ್ನ ಅವ್ರು ನಮ್ಮ ಮನೆಯಲ್ಲಿಲ್ಲ. ನನ್ನ ನಾಯಕರು ನನ್ನ ಬಾಲಿಗವರು ದೇವರು ಅಂತ ತಿಳ್ಕೊಂಡಿದ್ರು. ದೇವ ಸನ್ಮಾನ ದೇವೇಗೌಡರಿಗೆ ಅವ್ರು ಯಾರನ್ನ ತಿಳ್ಕೊಂಡಿದ್ರ? ದೇವೇಗೌಡರು ಒಬ್ಬರು ರೈತ ಮಗ, ಅವ್ರು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಯಾರನ್ನ ತಿಳ್ಕೊಂಡಿದ್ರ? ಈ ದೇಶದ ಪ್ರಧಾನಮಂತ್ರಿ ಯಾರು? ಹಂಗೆ ಭವಿಷ್ಯ ದೇವರು ಬರೋಣ. ಅದರಲ್ಲಿ ಈಗಿರೋ ಪ್ರಧಾನಮಂತ್ರಿ ಯಾರು ಕನ್ಸಲ್ಟ್ ಯೋಚನೆ ಮಾಡಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಾಡ್ತೀರಂತ ಯಾರು ಯೋಚನೆ ಮಾಡಿಲ್ಲ. ಒಬ್ಬ ಟೀ ಮಾಡೋ ರೈಲ್ವೆ ಸ್ಟೇಷನ್ ಅಲ್ಲಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾಗಿ ನಾನು ಹೇಳಿದ ಉದಾಹರಣೆ ಏನು ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಯಾವತ್ತೂ ತಲೆಯಲ್ಲಿ ತಿಳ್ಕೊಂಡ್ಬಾರ್ದು. ನೀವು ನಾವು ಈ ತೀ ಪಡೋರು, ನಾವು ಹೋಗಿ ಅಲ್ಲಿ ಯಾರು ಭವಿಷ್ಯ ಪಡೆಯೋರು ದೇವರು ಹಣೆ ಬರ ಆಲ್ರೆಡಿ ನೀವು ಹುಟ್ಟುವಾಗ ದೇವರು ಅದು ಹಣೆ ಬರ ಬಂದಿರ್ತಾನೆ. ಏನಾಗ್ಬೇಕು, ಇಂಥದ್ದು ಹೇಳ್ಬೇಕು, ಇಷ್ಟೇ ಆಯ್ಸ್ ನಿಮಗೆ, ಇಷ್ಟೇ ನೀನು ಪಡೆ ಮುಗಿತಂತ ಆ ದೇವರು ಬರೆಯೋನು. ದಯಮಾಡಿ ಮಕ್ಕಳಲ್ಲಿ